ಸೊ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲೇಶ್ ಒಂದಿಲ್ಲರ್ ಸಕಲ ಸುದ್ದಿ ಯೂಟ್ಯೂಬ್ ಚಾನಲಿಂದ. ಸೊ ನಾನು ಬೆಂಗಳೂರಿನಲ್ಲಿ ಅಂದರೆ ಜಿ ಕೆ ವಿಕೆಯಲ್ಲಿ ನಡೀತಿರುವಂಥ ಬೆಂಗಳೂರು ಕೃಷಿ ಮೇಳಕ್ಕೆ ಬಂದಿದ್ದೆ. ಸೊ 2021 ಸೊ ಇವತ್ತು ದಿನಾಂಕ ಯಾವುದಪ್ಪ ಅಂತಂದರೆ ನವಂಬರ್ 13. ಸೊ ಇಲ್ಲಿ ನಮಗೆ ಶಿವಲಿಂಗೇಗೌಡರು ಸಿಕ್ಕರು. ಸೊ ಇವ್ರದ್ದು ಬಂದು ಶಿವಲಿಂಗೇಗೌಡ ಓನ್ ವಿಡಿಯೋಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಸೊ ಇಲ್ಲೂ ಸಹ ಅವರು ಸಿನಿಮಾ ಬಗ್ಗೆ ಒಂದಷ್ಟು ವಿಡಿಯೋಗಳನ್ನ ಮಾಡ್ತಾರೆ. ಸೊ ನಾವು ಸಿನಿಮಾ ಬಗ್ಗೆ ಮಾಡ್ತಾ ಇರ್ತೀವಿ. ಸೊ ಅಲ್ಲಿ ನಮಗೆ ಅವ್ರು ಪರಿಚಯ ಆಗಿತ್ತು. ಸೊ ನಾನು ಇವಾಗ ಬೆಂಗಳೂರಿಗೆ ಭೇಟಿ ಕೊಟ್ಟಾಗ ಸೊ ಫೋನ್ ಮಾಡಿದ್ದೆ, ಈ ಥರ ಬರ್ತಾ ಇದ್ದೀನಿ ಸರ್ ಅಂದ ತಕ್ಷಣ, ಇಲ್ಲ ಸರ್ ನಾನು ಕೃಷಿ ಮೇಳದಲ್ಲೇ ಇದ್ದೀನಿ ಬನ್ನಿ ಅಂತ ಹೇಳಿದ್ರು. ಸೊ ಇಲ್ಲಿ ನಾನು ಭೇಟಿ ಮಾಡ್ತಾ ಇದ್ದೀನಿ ಸರ್. ನಿಮ್ಮನ್ನ ಭೇಟಿ ಆಗಿದ್ದು ತುಂಬ ಖುಷಿಯಾಯಿತು, ನನಗೂ ತುಂಬ ಖುಷಿಯಾಯಿತು. ಸೊ ಒಬ್ಬ ಯೂಟ್ಯೂಬರ್ಗೆ ಇನ್ನೊಬ್ಬ ಯೂಟ್ಯೂಬರ್ ಸಿಕ್ಕಾಗ ತುಂಬಾ ಖುಷಿಯಾಗುತ್ತೆ. ಸೊ ಹೇಳಿ ಸರ್, ಹೇಗನ್ನಿಸ್ತು ನಿಮ್ಮದು ನಮ್ಮನ್ನು ಭೇಟಿ ಮಾಡಿ, ಯಾವುದು ಏನು ಅನ್ನಿಸ್ತು ನಿಮಗೆ ಸರ್? ಇಲ್ಲ, ಆ್ಯಕ್ಚುಲಿ ನಾವು ಯೂಟ್ಯೂಬರ್ಸ್ಗಳೇನಿದ್ದೀವಿ ಆಲ್ಮೋಸ್ಟ್ ಎಲ್ಲರೂ ಅದನ್ನೇ ಮಾಡ್ತಾರೆ. ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗಳು ಕ್ರಿಯೇಟರ್ಸ್ಗಳೆಲ್ಲ ಒಂದಾಗ್ತಾ ಹೊರಡ್ತಾರೆ. ಅವರಿಂದ ಇವ್ರಿಗೆ ಹೆಲ್ಪ್, ಇವರಿಂದ ಅವ್ರಿಗೆ ಹೆಲ್ಪ್ ಎಲ್ಲ ಮಾಡ್ತಾ ಹೊರಡ್ತಾರೆ. ಬಟ್ ನನಗೂ ಅದೊಂದು ಕನಸಿತ್ತು. ಆ ಕನಸಲ್ಲಿ ನಾನೇನು ಇವಾಗ ಒಂದಷ್ಟು ಸಿನಿಮಾ ಕಂಟೆಂಟ್ಗಳನ್ನು ಮಾಡ್ತಾ ಇದ್ದೀನಿ, ಅದೇ ರೀತಿ ನೀವು ಕೂಡ ಮಾಡ್ತಾ ಇದ್ದೀರಿ. ಇನ್ನೊಂದಷ್ಟು ಜನ, ಇನ್ನೂ ಒಂದು 15 ಜನ ಮಾಡ್ತಾ ಇದ್ದಾರೆ ಸಿನಿಮಾ ಕಂಟೆಂಟ್ಗಳನ್ನ. ಅವ್ರನ್ನೆಲ್ಲ ಭೇಟಿ ಆಗಬೇಕು, ಅವ್ರನ್ನೆಲ್ಲ ಭೇಟಿಯಾಗಿ ನನ್ನಿಂದ ಏನು ಸಹಾಯ ಆಗುತ್ತೆ ಅವರಿಗೆ, ಅವರಿಗೆ ಒಂದು ಸಹಾಯ, ಅವರಿಂದ ನನಗೇನು ಸಹಾಯ ಆಗುತ್ತೆ ಅದನ್ನೆಲ್ಲ ಅಂದರೆ ಟೋಟಲಾಗಿ ಈ ರೀತಿ ಮಾಡಿಕೊಂಡು ಒಂದು ಬೆಳವಣಿಗೆಯನ್ನು ಕಾಣಬೇಕು. ಇದು ಒಂದು ಉದ್ದೇಶ ಆಲ್ಮೋಸ್ಟ್ ಎಲ್ಲ ಕ್ರಿಯೇಟರ್ಸ್ಗಳಿಗಿರುತ್ತೆ. ಬಟ್ ನನಗೂ ಅದೊಂದು ಇತ್ತು. ಬಟ್ ಅದು ಇವತ್ತು ನಿಮ್ಮನ್ನು ನೋಡುವ ಮುಖಾಂತರ ನನಗೆ ಒಂದು ಈಡೇರುತ್ತೆ ಸರ್, ನಿಜವಾಗ್ಲೂ. ಓಕೆ ಸರ್, ನನಗೂ ನಿಮ್ಮನ್ನು ಭೇಟಿ ಮಾಡಿದ್ದು ತುಂಬಾ ಸಂತೋಷ ಆಯಿತು. ಸೊ ಎಲ್ಲ ವೀಕ್ಷಕರಲ್ಲಿ ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ, ಸೊ ನಮ್ಮ ಸಕಲ ಸುದ್ದಿ ವೀಕ್ಷಕರು ಸೊ ಶಿವಲಿಂಗೇಗೌಡ ಓನ್ ವಿಡಿಯೋಸ್ ಅಂತಿದ್ದೆ. ಸೊ ಆ ಒಂದು ಚಾನಲ್ಗೆ ಭೇಟಿ ಕೊಡಿ. ಸೊ ಅಲ್ಲೂ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ಒಂದು ವಿಡಿಯೋಗಳನ್ನ ಮಾಡ್ತಾರೆ. ಸೊ ಅವ್ರಿಗೂ ಸಪೋರ್ಟ್ ಮಾಡಿ, ನನಗೆ ಯಾವ ಥರ ಪ್ರೀತಿ ತೋರಿಸಿದ್ರಿ, ಯಾವ ಥರ ಒಂದು ಸಪೋರ್ಟ್ ಮಾಡಿದ್ರು, ಸೊ ಅದೇ ಥರ ಸರ್ಗೆ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತೆ ಏನೇನಾದ್ರು ಹೇಳ್ತೀರಾ ಸರ್? ಅದಕ್ಕೆ ಅಂದರೆ ಇವಾಗಲೇ ಕೆಲವರು ಈಗ ಏನು ನೋಡ್ತಾ ಇರ್ತಾರೆ ನಮ್ಮ ಒಂದು ಚಾನಲ್ಗಳನ್ನ, ಅದರಲ್ಲಿ ನಾವು ಕಮ್ಯುನಿಟಿ ಟ್ಯಾಬಲ್ಲಿ ನಿಮ್ಮ ಒಂದು ಏನೇ ಒಂದು ಕಂಟೆಂಟ್ ಹಾಕಿದ್ರೆ ಅದರದ್ದೊಂದು ಲಿಂಕನ್ನು ಶೇರ್ ಮಾಡ್ತಾ ಇರ್ತೀನಿ ನಾನು ವಿತ್ತು ನನ್ನ ಒಂದು ಕಂಟೆಂಟನ್ನು ಲಿಂಕನ್ನು ಕೂಡ ನೀವು ಶೇರ್ ಮಾಡ್ತಾ ಇರ್ತೀರಾ. ಹಿಂಗಾಗಿ ಈಗಾಗಲೇ ನಮ್ಮ ಕೆಲವು ನೋಡುಗರಿಗೆ ಇದು ಅರ್ಥ ಆಗಿದೆ. ಬಟ್ ಇವತ್ತು ನಾವಿಬ್ಬರು ಏನೋ ಒಂದು ಜೊತೆಯಾಗಿ ಇನ್ನು ಮುಂದೆ ಒಂದು ಯಾವುದೇ ಒಂದು ಯೂಟ್ಯೂಬ್ಗೆ ನಮ್ಮ ಅಂದರೆ ಒಟ್ಟೊಟ್ಟಾಗಿ ಒಂದು ಸಹಾಯವನ್ನು ಮಾಡ್ಕೊಳ್ಳೋದನ್ನು ಕೂಡ ನಮ್ಮ ವೀಕ್ಷಕರು ನೋಡ್ತಾರೆ ಸರ್, ಖಂಡಿತವಾಗಿಯೂ. ಸೊ ಓಕೆ, ಈಗ ಈ ವಿಡಿಯೋನ ಯಾವ್ಯಾವ ಒಬ್ಬ ಹೊಸ ಯೂಟ್ಯೂಬರ್ ಅಂದರೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿರೋರು ಅಥವಾ ಇನ್ನು ಮುಂದೆ ಹೊಸದಾಗಿ ಏನಾದರೂ ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಅಂದರೆ, ಸೊ ದಯವಿಟ್ಟು ನಿಮ್ಮ ಸುತ್ತಮುತ್ತಲಲ್ಲಿ ಅಂದರೆ ಈಗ ನಾನು ಹೊಸಪೇಟೆ ಬಳ್ಳಾರಿ ಅಂದರೆ ಈಗ ವಿಜಯನಗರ ಜಿಲ್ಲೆ ಆಗಿದೆ, ಸೊ ಅಲ್ಲಿಂದ ಇಲ್ಲಿ ಬಂದು ಮೀಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಸಪೋಸ್ ನಿಮ್ಮ ಹತ್ತಿರದಲ್ಲಿ ನಿಮ್ಮದೇ ತಾಲೂಕಲ್ಲಿ ಅಥವಾ ನಿಮ್ಮ ಜಿಲ್ಲೆಗಳಲ್ಲಿ ಭಾಳಷ್ಟು ಜನ ಯೂಟ್ಯೂಬರ್ಸ್ ಇರ್ತಾರೆ, ಸೊ ಆದಷ್ಟು ನೀವು ಭೇಟಿ ಮಾಡೋಕ್ಕೆ ಪ್ರಯತ್ನ ಪಡಿ. ಸೊ ಈಗ ಸರ್ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರು ನಿಮಗೆ. ಸೊ ಈಗ ನಂದೊಂದು ಚಾನಲ್ ಇದೆ, ಅವ್ರದ್ದೊಂದು ಚಾನಲ್ ಇದೆ. ಸೊ ನಾವಿಬ್ಬರು ಒಂದು ಸೇಮ್ ಟಾಪಿಕ್ ಅಂದರೆ ಇವಾಗ ನಾವು ಸಿನಿಮಾ ಸುದ್ದಿಗಳಾಗಿರ್ಬೋದು, ಧಾರಾವಾಹಿ ಸುದ್ದಿಗಳನ್ನ ಮಾಡ್ತೀವಿ ಅಂದಾಗ, ಸೊ ನಮ್ಮ ಒಂದು ವೀಡಿಯೋ ಲಿಂಕ್ನ ಅವರು ಒಂದು ಕಮ್ಯುನಿಟಿ ಟ್ಯಾಬಲ್ಲಿ ಶೇರ್ ಮಾಡೋದು ಅಥವಾ ಅವರು ಒಂದು ವೀಡಿಯೋ ಲಿಂಕ್ನ ನಮ್ಮ ಒಂದು ಕಮ್ಯುನಿಟಿ ಟ್ಯಾಬಲ್ಲಿ ಶೇರ್ ಮಾಡೋದ್ರಿಂದ ಏನಾಗುತ್ತಂದರೆ, ಸೊ ನಿಮಗೆ ವ್ಯೂಸ್ ಜನ್ರೇಟ್ ಆಗುತ್ತೆ. ಸೊ ನಮ್ಮ ಒಂದು ವಾಹಿನಿಯ ವೀಕ್ಷಕರು ಅವ್ರಿಗೆ ಸಿಗ್ತಾರೆ, ಸೊ ಅವರ ಒಂದು ವಾಹಿನಿಯ ವೀಕ್ಷಕರು ನಮಗೆ ಸಿಗ್ತಾರೆ. ಸೊ ಈ ರೀತಿಯಾಗಿ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ನ ಗ್ರೋತ್ ಮಾಡ್ಕೋಬೋದು. ಹಾಗೆ ಸೊ ಆಡಿಯನ್ಸ್ ಏನಿರ್ತಾರಲ್ಲ, ಸೊ ನಮ್ಮ ವೀಕ್ಷಕರಿಗೆ ಅವ್ರದ್ದೊಂದು ಹೊಸ ಕಂಟೆಂಟ್ಗಳು ನೋಡೋದಕ್ಕೆ ಸಿಗುತ್ತೆ. ಹಾಗೆ ಅವರ ವೀಕ್ಷಕರಿಗೆ ನಮ್ಮ ಒಂದು ಹೊಸ ಹೊಸ ಕಂಟೆಂಟ್ಗಳನ್ನ ನೋಡೋದು ನೋಡೋಕ್ಕೆ ಸಿಗುತ್ತೆ ಸರ್ ಅವ್ರಿಗೆ. ಖಂಡಿತವಾಗಿ ಖಂಡಿತವಾಗಿ ಸರ್. ಓಕೆ ಸರ್, ಮತ್ತೆ ಇನ್ನೇನಾದರೂ ಹೇಳ್ತೀರಾ? ಇಲ್ಲ, ಇನ್ನೇನು ಹೇಳೋದಿಲ್ಲ. ಬಟ್ ಎಲ್ಲ ಇನ್ನೇನು ನಾವೇನೇ ಮಾಡಿದ್ರು ಇನ್ನೂ ಏನೇನು ತುಂಬ ಎಲ್ಲ ಮಾಡಬೇಕಂತ ಒಂದಷ್ಟು ಡ್ರೀಮ್ಗಳಿದೆ ಒಂದು ಯೂಟ್ಯೂಬಲ್ಲಿ, ಖಂಡಿತವಾಗಿ ಅವನ್ನೆಲ್ಲ ಮಾಡಬೇಕಿದೆ. ಆ್ಯಕ್ಚುಲಿ ನಿಮ್ಮ ಕಂಟೆಂಟಿಂದ ನಮ್ಮ ಕಂಟೆಂಟಿಂದ ವೀಕ್ಷಕರು ನೋಡ್ತಾ ಇರ್ತಾರೆ, ಭಾಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ, ಅದೆಲ್ಲವನ್ನು ಕೂಡ ರೀಚ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳೋಣ ಸರ್. ಓಕೆ, ಹಿಂಗೆ ನಾವು ಒಂದು ಕೃಷಿ ಮೇಳಕ್ಕೆ ಬಂದಿದ್ದೀವಿ. ಹೌದು ಸರ್, ನೋಡ್ಕೊಂಬಿಡಿ, ಒಂದು ರೌಂಡ್ ನೋಡ್ಕೊಂಬಿಡಿ. ಹೌದು ಸೊ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ನೋಡೋದಕ್ಕೆ. ಹಾಗೆ ನಿಮ್ಮೆಲ್ಲರ ಪ್ರೀತಿ ನನ್ನ ಮೇಲೆ ಹಾಗೆ ಶಿವಲಿಂಗೇಗೌಡ ಸರ್ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.